ಭಾರತದಾದ್ಯಂತ ದೊಡ್ಡ ಸವಾಲಾಗಿದೆ ಉದ್ಯೋಗ ಅವಕಾಶಗಳು. ಉದ್ಯೋಗ ಸಂದರ್ಶನಕ್ಕಾಗಿ ನಿರುದ್ಯೋಗಿಗಳು ಮುಗಿಬಿದ್ದಿದ್ದಾರೆ. ಆಕಾಂಕ್ಷಿಗಳ ನೂಕುನುಗ್ಗಲಿನ ಮಧ್ಯೆ ಅಲ್ಲಿ ಸೇಫ್ಟಿ ಗ್ರಿಲ್ ಇರುತ್ತಲ್ಲ, ಅದು ಮುರಿದು ಬಿದ್ದಿದೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದಾರೆ ಉದ್ಯೋಗ ಆಕಾಂಕ್ಷಿಗಳು. ಗುಜರಾತ್ನ ಭರೂಚಲ್ಲಿ ನೂಕುನುಗ್ಗಲು ಪರಿಸ್ಥಿತಿ ಉಂಟಾಗಿದೆ. ಖಾಸಗಿ ಕಂಪನಿ ಸಂದರ್ಶನಕ್ಕೆ ಎಲ್ಲ ಆಕಾಂಕ್ಷಿಗಳು ಹೋಗಿದೆ, ಬಟ್ ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು, ಬಟ್ ಅದನ್ನು ಮಾಡಿಲ್ಲ ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ಒಂದು ಸೇಫ್ಟಿ ಗ್ರಿಲ್ ಇರುತ್ತಲ್ಲ, ಅದನ್ನು ಮುರಿದಾಕಿದ್ದಾರೆ. ಯಾಕೆ ಈ ರೀತಿಯ ಸಮಸ್ಯೆ ಇರೋದು ಗೊತ್ತಾಗ್ತಾ ಇಲ್ಲ. ಈ ಪರಿ ಅಲ್ಲಿ ಏನೇ ಇಂಟರ್ವ್ಯೂ ಇದ್ದರೂ ಕೂಡ, ಯಾವುದೇ ಒಂದು ಉದ್ಯೋಗ ಅವಕಾಶ ಇತ್ತು ಅಂತಂದರೆ ಒಬ್ಬೊಬ್ಬರನ್ನ ಕರೆಸಿ ಇಂಟರ್ವ್ಯೂ ಮಾಡ್ತಾರೆ, ಬಟ್ ಇಲ್ಲಿ ಏನಾಗಿತ್ತು? ಸೊ ಉದ್ಯೋಗ ಸಂದರ್ಶನಕ್ಕಾಗಿ ನಿರುದ್ಯೋಗಿಗಳು ಮುಗಿಬಿದ್ದಿದ್ದಾರೆ, ಅಥವಾ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಅವಕಾಶ ಅಂತ ಏನಾದರೂ ಇತ್ತ ಗೊತ್ತಿಲ್ಲ, ಬಟ್ ನಲ್ಲಿ ಮಾಹಿತಿ ಬರಬೇಕು. ಬಟ್ ನೋಡಿ ಯಾವ ರೀತಿಯಾಗಿ ಸಮಸ್ಯೆ ಎದುರಾಗಿದೆ ಅಂತೇಳಿ. ಭಾರತ ದೇಶದಲ್ಲಿ ಭಾರತದಾದ್ಯಂತ ಒಂದು ದೊಡ್ಡ ಸವಾಲು ಇದು, ಉದ್ಯೋಗ ಅವಕಾಶ ಅಥವಾ ಉದ್ಯೋಗ ಸಿಗೋದು. ಎಲ್ಲ ಉದ್ಯೋಗಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ, ಅದನ್ನೆಲ್ಲರೂ ಕೂಡ ಹೋಗಿದ್ದರು. ಒಂದು ಯಾವುದೋ ಒಂದು ಸಂದರ್ಶನಕ್ಕೆ ಹೋಗಿ ಒಂದು ಉದ್ಯೋಗವನ್ನು ಗಿಟ್ಟಿಸ್ಕೊಳ್ಬೇಕು ಅಂತ, ಬಟ್ ಈ ರೀತಿಯ ಘಟನೆ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.